ಓಕೆ ಏರ್ ಬೈಕ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬಂದಿದ್ದೀವಿ. ನಮ್ಮ ಚರ್ಚೆನ ಮುಂದುವರಿಸೋಣ. ಸರ್, ಈಗ ಈ ಬೈಕಿಗೆ ಏನು ಇನ್ವೆನ್ಷನ್ ಆಗಿದೆ, ಇದನ್ನು ಅಡ್ವಾನ್ಸ್ಡ್ ಮಾಡೋದು ಹೇಗೆ, ಒಂದು ಕಂಪನಿಯವರು ಇದನ್ನು ಆನ್ ರೋಡ್ ಬಿಡೋದು ಹೇಗೆ, ಈ ಥರ ಬಿಡಬೇಕು ಅಂತಂದರೆ ಏನು ಮಾಡಬೇಕು ಅಂತ? ಈಗ ತಾವೆಲ್ಲರೂ ನೋಡ್ತಾ ಇದ್ರೆ ಬೈಕ್ ನಡೀತಾ ಇದೆ ರೋಡ್ ಮೇಲೆ. ಇದಕ್ಕೆ ಇನಿಷಿಯಲ್ ಸ್ಟೇಜಲ್ಲಿ ಈ ಹುಡುಗರು ತಮ್ಮ ದುಡ್ಡಲ್ಲಿ ಇಷ್ಟೊಂದು ಸಕ್ಸಸ್ ಆಗಿದ್ದಾರೆ. ಓಕೆ, ಅದು ನೋಡ್ತಾ ಇರ್ಬೋದು. ನೋಡೋಕ್ಕೆ ಅಷ್ಟು ಚೆನ್ನಾಗೂ ಕಾಣಿಸ್ತಾ ಇಲ್ಲ ಬೈಕ್, ಯಾಕಂದರೆ ಅಷ್ಟು ಡಿಸೈನು ಬಿಡಿ ಇದು ಮಾಡ್ತೀನಿ, ನಾವೇ ಪಾರ್ಟ್ಸ್ ಎಲ್ಲ ರಾ ಬೈಕ್ ಅಂತ ಕಂಡೀಷನ್ ಇರೋ ಬೈಕ್. ಈಗ ನಾನು ಮೊದಲೇ ಕೆಲವು ಸತಿ ಪೇಪರ್ ಪ್ರೊಸೆಸ್ಗೆಲ್ಲ ಹೇಳ್ತಾ ಇದ್ದೀನಿ, ಈಗ ಐ ಐ ಟಿಸಿಂದ ಈ ಥರ ಯಾರಾದರೂ ಮಾಡಿದ್ರೆ ತುಂಬ ಫೈನಾನ್ಷಿಯಲ್ ಸಪೋರ್ಟ್ ಬರುತ್ತೆ. ಹೌದು, ಅದೇ ಸೇಮ್ ಸಪೋರ್ಟ್ ಯಾಕೆ ಈ ಥರ ನಮಗೆ ಒಂದು ರೂರಲಿಂದ ಅದು ರಾಮನಗರದ ಹೊಸ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಮಾಡಿರೋ ಹುಡುಗರಿಗೆ ರಿಸರ್ಚ್ ಸೆಂಟರ್ಗಳಿಂದ ಎಸ್ಪೆಷಲಿ ಆಟೋಮೊಬೈಲ್ ಕಂಪನೀಸಿಂದ, ಈ ದೊಡ್ಡ ದೊಡ್ಡ ಆಟೋಮೊಬೈಲ್ ಕಂಪನೀಸ್ ಈಗ ನಮ್ಮ ದೇಶದಲ್ಲಿದೆ, ನ್ಯಾಷನಲ್ ಕಂಪನೀಸ್ ಇದೆ, ಮಲ್ಟಿ ನ್ಯಾಷನಲ್ ಕಂಪನೀಸ್ ಇದೆ, ಈ ಕಂಪನೀಸ್ ಅಪ್ರೋಚ್ ಆಗಿ ಇವ್ರಿಗೆ ಎನ್ಕರೇಜ್ಮೆಂಟ್ ಕೊಟ್ಟು ಮುಂದ್ಗಡೆ ತಗೊಂಡು ಬಂದರೆ ಈ ಬೈಕ್ ಮುಂದ್ಗಡೆ ಬಂದು ರೋಡ್ ಮೇಲೆ ಬಂದು ಸಕ್ಸಸ್ ಆಗುವಾಗುತ್ತೆ. ಈ ಬೈಕಿನ ವಿನ್ಯಾಸಕ್ಕೆ ಪೇಟೆಂಟ್ ತಗೊಳ್ತಕ್ಕಂಥ ಪ್ರಯತ್ನ ಏನಾದ್ರು ಮಾಡ್ತೀರಾ? ನಾವು ಪೇಟೆಂಟ್ ತಗೊಳ್ಳೋಕೆ ಈಗ ಯಾಕಂದ್ರೆ ನಮಗೆ ಫಸ್ಟ್ ಪಬ್ಲಿಸಿಟಿ ಬೇಕಾಗಿತ್ತು. ಅದಕ್ಕೆ ನಾವು ಸ್ವರ್ಣ ಚಾನಲ್ಗೆ ನಾವು ಧನ್ಯವಾದಗಳು ಹೇಳ್ತೀವಿ, ನೀವು ತುಂಬ ಸಪೋರ್ಟ್ ಮಾಡಿ ನಮಗೆ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಸೋ ಯಾರಾದರೂ ಒಬ್ಬರು ಒಂದು ದೊಡ್ಡ ಕಂಪನಿಯವರು ಆಟೋಮೊಬೈಲ್ ಕಂಪನಿಯವರು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಅದನ್ನು ಅಡ್ವಾನ್ಸ್ ಮಾಡ್ಕೊಂಡು ಅಡ್ವಾನ್ಸ್ಮೆಂಟ್ ಮಾಡಿಬಿಟ್ಟು ಆಟೋಮ್ಯಾಟಿಕ್. ಓಕೆ, ಮಾದೇವಸ್ವಾಮಿ ಏನು ಆಗಬೇಕು ಅಂತ, ಈಗ ಬೈಕ್ ಏನೋ ನೀವು ರೆಡಿ ಮಾಡಿಟ್ಬಿಟ್ಟಿದ್ದೀರಾ, ನಿಮ್ಗೊಂದು ಕನ್ಸು ಇರುತ್ತೆ ಇದು ಹೀಗಾಗಬೇಕು ಹಾಗಾಗಬೇಕು ಅಂತ, ಸೊ ಏನು ಅನಿಸುತ್ತೆ, ಏನಾಗಬೇಕು ಅಂತ ಅನಿಸುತ್ತೆ ನಿಮಗೆ? ನಮಗೆ ಅನಿಸಿದ್ದು ಇವಾಗ ಇನಿಷಿಯಲ್ ಸ್ಟೇಜ್ ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟಿದ್ರೆ ಅದು ಆ್ಯಕ್ಚುಲಿ 15 ಕಿಲೋಮೀಟರ್ ಕೊಟ್ಟ ತಕ್ಷಣ ಎಲ್ಲರಿಗೂ 15 ಕಿಲೋಮೀಟರ್ ಏರ್ ಬಂಕ್ ಎಲ್ಲ ಸಿಗಲ್ಲ ಸರ್. ಅದರಿಂದ ನಾವು ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತಿದ್ದೀವಿ ಅಂದರೆ ಫರ್ದರ್ ಡೆವಲಪ್ಮೆಂಟ್ ಅಂತ ಏರ್ ಕಂಪ್ರೆಸರ್ ಅಂದರೆ ಆ್ಯಕ್ಚುಲಿ ಸರ್ ಎಕ್ಸಾಕ್ಟಲ್ಲಿ ಏರ್ ಹೋಗುತ್ತೆ ಆ ಏರು. ಈಗ 5 ಬಾರ್ ಪ್ರೆಷರ್ ನಾವು ಕೊಟ್ಟಾಗ ಅಟ್ಲೀಸ್ಟ್ 3 ಬಾರ್ ಪ್ರೆಷರ್ ಔಟ್ಲೆಟ್ ಹೋಗುತ್ತೆ, ಆ 3 ಬಾರ್ ಪ್ರೆಷರ್ ರೀಸೈಕಲ್ ಮಾಡೋದು ಸಿಲಿಂಡರ್ಗೆ. ಓಕೆ ಓಕೆ, ಅದು ಕಂಪ್ರೆಸ್ ಆಗುತ್ತೆ ಸರ್, ಬಟ್ ಆ ಕಂಪ್ರೆಸರ್ ಸಾಕಾಗಲ್ಲ, ಅದಕ್ಕೆ ಸಣ್ಣ ಕಂಪ್ರೆಸರ್ ಇಡಬೇಕು. ಆ ಸಣ್ಣ ಕಂಪ್ರೆಸರ್ ಇಟ್ಟಾಗ ಅಕ್ಸಿಯಲ್ ಕಂಪ್ರೆಸರ್, ಆ ಕಂಪ್ರೆಸರ್ ಮತ್ತೆ ಅಗೈನ್ ಕಂಪ್ರೆಸ್ ಮಾಡುತ್ತೆ ಸರ್ ಏರ್ ಅನ್ನ. ಸೊ ಆಟೋಮೊಬೈಲ್ ಕಂಪನಿಯವರು ಯಾರಾದರೂ ಮುಂದೆ ಬಂತು ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಅದಕ್ಕೆ ನಿಮ್ಮ ಡಿಸೈನಿಂಗ್ ಟೆಕ್ನಾಲಜಿ ಎಲ್ಲಾನು ಅವ್ರಿಗೆ ಹೇಳಿ ಮಾಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಇದೀವಿ ಸರ್, ರೆಡಿ ಇದೀವಿ. ಓಕೆ, ಧನಂಜಯ್ ನೀವೇನು ಹೇಳ್ತೀರಾ? ಖಂಡಿತ ಸರ್, ಈಗ ಮಾಡಿದೀವಿ ಅಂತ ಹೇಳಿದ ತಕ್ಷಣ ನಿಮ್ಮ ಶ್ರಮ ಸಾರ್ಥಕ್ಯ ಪಡ್ಕೋಬೇಕು ಅಂತಂದ್ರೆ ಯಾರಾದ್ರಿಂದ ನಿಮಗೆ ಆರ್ಥಿಕ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ನಾವು ಜಾಬ್ಗೆ, ಯಾಕಂದ್ರೆ ನಾವೇನು ಬಂದು ರಿಚ್ ಫ್ಯಾಮಿಲೀಸ್ ಇಂದ ಏನು ಬಂದಿಲ್ಲ. ಈಗ ರಾಮನಗರ ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅವರ ಒಂದು ಸಾಧನೆ ಅಂತಂದ್ರೆ, ಇದ್ರಲ್ಲಿ ಇನ್ನೊಂದು ವಿಷಯ ಇದೆ, ಈ ಆಟೋಮೊಬೈಲ್ ಇನ್ವೆನ್ಷನ್ಸ್ ಈ ಥರದ್ದು ಏನಿದೆ, ವರ್ಷಕ್ಕೊಂದ್ಸರ್ತಿ ಅಮೆರಿಕದಲ್ಲಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಸೊ ನೀವೇನಾದರೂ ಅಪ್ರೋಚ್ ಮಾಡಿದ್ರೆ ನಿಮ್ಮ ಇನ್ವೆನ್ಷನ್ ಅವ್ರಿಗೆ ಇಷ್ಟ ಆದರೆ ನಿಮ್ಮನ್ನು ಕರೆಸ್ಕೋತಾರೆ, ಅಲ್ಲಿ ನೀವು ಅಲ್ಲಿ ಡೆಮೋ ಕೊಡಬೇಕಾಗುತ್ತೆ. ಡೆಮೋ ಕೊಟ್ಟ ನಂತರ ನಿಮಗೆ ಹ್ಯೂಜ್ ಅಮೌಂಟ್ ನಿಮಗೆ ಬಹುಮಾನ ಇದೆ ನಿಮ್ದು ಇಷ್ಟ ಆಗಿ ಸೆಲೆಕ್ಟ್ ಆದರೆ. ಸೊ ಅದಕ್ಕೂ ಕೂಡ ನೀವು ಪ್ರಯತ್ನ ಪಡ್ಬೋದು. ಅದಕ್ಕಿಂತ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೇಕು ಏನು ಬೇಕಿಲ್ಲ ಅಂತ ಅನ್ಸುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಆದ್ರಿ ಅಂದರೆ ಖಂಡಿತ ನಿಮ್ಮನ್ನು ಯಾವ್ದಾದ್ರು ಜಪಾನ್ ಅವರೋ ಕೊರಿಯಾದವರೋ ಹಿಡ್ಕೊಂಡ್ಬಿಡ್ತಾರೆ, ಇಂಡಿಯಾಗೆ ಬರೋಕೆ ಬಿಡದೇ ಇಲ್ಲ. ಫಸ್ಟ್ ನಾವು ಪ್ರಿಪೇರ್ಸ್ ಇಂಡಿಯಾಕ್ಕೋಸ್ಕರ ಸರ್. ನಮ್ಮ ಎಲ್ಲರೂ ಇನ್ವೆನ್ಷನ್ ಮಾಡ್ತಾರೆ ಫಾರಿನ್ ದೇಶ, ನಮ್ಮ ಇಂಡಿಯಾದಲ್ಲಿ ಯಾಕೆ ಇನ್ವೆನ್ಷನ್ ಆಗಬಾರ್ದು? ಅದು ಫಸ್ಟ್ ನಮ್ಮ ಇಂಟೆನ್ಷನ್ ಇದೆ ಸರ್. ನಮ್ಮ ಇಂಡಿಯಾದಲ್ಲೇ ಬೇಡ ಸರ್, ನಮ್ಮ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಹೋಗೋಣ, ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಇನ್ವೆನ್ಷನ್ ಮಾಡೋಣ, ನಮ್ಮ ಇಂಡಿಯಾದಲ್ಲಿ ಫಸ್ಟ್ ತರೋಣ ಅಂತ ಇದೆ. ಅದಕ್ಕೆ ಬೇಕಾದಂತ ಸೂಕ್ತ ಪ್ಲಾಟ್ಫಾರ್ಮ್ ಬೇಕು ಸರ್, ನಮ್ಗೆ ಪ್ಲಾಟ್ಫಾರ್ಮ್ ಬೇಕು, ಜಾಬ್ ಬೇಕು, ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಬೇಕು, ಎಲ್ಲ ರೀತಿ ಸಪೋರ್ಟಿವ್ ಕೊಟ್ಟರೆ ನಾವು ಐಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸರ್. ಓಕೆ ಸರ್, ಈಗ ಮ್ಯಾನೇಜ್ಮೆಂಟ್ ವತಿಯಿಂದ, ಕಾಲೇಜಿನ ಮ್ಯಾನೇಜ್ಮೆಂಟ್ ವತಿಯಿಂದ ಇವ್ರಿಗೇನಾದರೂ ಸಪೋರ್ಟ್ ಆ ಥರ ಏನಾದರೂ ಇದೆಯಾ? ಈಗ ಈಗ ಮ್ಯಾನೇಜ್ಮೆಂಟ್ ಮುಂದೆ ನಾವು ಇಕ್ತರೆ ಈ ಥರ ನಾವು ಸಕ್ಸಸ್ ಆಗಿದ್ದೀವಿ, ಈ ಥರ ಟೆಲಿಕಾಸ್ಟ್ ಎಲ್ಲ ಆಗಿದೆ ಅಂದರೆ, ಈಗ ಮ್ಯಾನೇಜ್ಮೆಂಟು ಪ್ರಿನ್ಸಿಪಾಲ್ ಎಲ್ಲ ಸೇರಿ ಕೂತ್ಕೊಂಡು ಈಗ ಅವ್ರು ಡಿಸ್ಕಸ್ ಮಾಡಿ ಅವ್ರಿಗೇನು ಫೈನಲೈಸ್ ಮಾಡ್ತಾರೆ, ಯಾಕಂದರೆ ನಮ್ಮ ಕಾಲೇಜಿಂದ ಇಂಟರ್ನ್ಯಾಷನಲ್ ಪೇಪರ್ಸ್ ಪಬ್ಲಿಷ್ ಮಾಡೋಕ್ಕೆ ಕೆಲವೊಂದು ದುಡ್ಡು ಇಕ್ಕಿದ್ದಾರೆ. ಈ ಪೇಪರ್ ಈಗ ಚೈನಾ ಹೋಗಬೇಕು, 20,000 ರೂಪೀಸ್ ಆ ಥರ ಕೊಡ್ತಾರೆ. ಈಗ ಈ ಥರ ಸಕ್ಸಸ್ ಆಗಿದೆ ಅಂದರೆ ಈಗ ಅವ್ರ ಮುಂದೆ ಇಕ್ಕಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಈಗ ಫೈನಲಿ ಅವ್ರೇನು ಮಾಡ್ತಾರೆ ಅದರ ಅದೆಲ್ಲ ಅವ್ರ ಮೇಲೆ ಬಿಟ್ಟಿದ್ದೀಗ. ಓಕೆ, ಸೊ ಈ ಕಾರ್ಯಕ್ರಮವನ್ನು ಯಾವುದೋ ಒಂದು ದೊಡ್ಡ ಆಟೋಮೊಬೈಲ್ ಕಂಪ್ನಿಯ ಮಾಲೀಕರು ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ, ಮಾದೇಸ್ವಾಮಿ ಏನು ಕೇಳ್ತೀರಾ ಈಗ ಅವ್ರಿಗೆ? ಏನಿಲ್ಲ ಸರ್, ನಮಗೆ ಒಂದು ಆವಾಗಲೇ ಹೇಳ್ದಂಗೆ ಅಷ್ಟೇ ಸರ್, ಒಂದು ನಮಗೆ ಪ್ಲಾಟ್ಫಾರ್ಮ್ ಬೇಕು, ಒಂದು ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವೆಲ್ಲ ಸರಿ, ಅವರಿಂದ ನಿಮಗೆ ಸಿಗ್ತಕ್ಕಂಥ ಬೆನಿಫಿಟ್ಸ್ ಎಲ್ಲ, ನೀವು ಅವರಿಗೆ ಯಾವ ರೀತಿ ನಿಂತ್ಕೋತೀರಾ ಬೆನ್ನೆಲುಬಾಗಿ ಅಂತ? ಈಗ ನಾವು ಮಾಡಿದ್ದೀವಿ ಅಂದರೆ ಇದು ಮಾಡಿದ್ವಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ಸರ್, ನಾವು ಪ್ರಾಜೆಕ್ಟ್ ಮಾಡಿದ್ದೆ ಅವರು ನಮಗೆ ನಮ್ಮನ್ನು ಕನ್ಸಿಡರ್ ಮಾಡೋದೇ ಆದರೆ ನಾವು ಏನು ಹಾರ್ಡ್ ವರ್ಕ್ ಮಾಡಿದ್ದೀವಿ ಪ್ರಾಜೆಕ್ಟ್ ಮಾಡಲಿಕ್ಕೆ
ಸಪೋಸ್ ಅವ್ರು ನಮ್ಮ ಸೆಲೆಕ್ಟ್ ಮಾಡಿದ್ರೆ ಖಂಡಿತ ನಮ್ಮ ಶ್ರಮ ವಹಿಸಿ ಹಾರ್ಡ್ ವರ್ಕ್ ಮಾಡಿ ಖಂಡಿತ ಕಂಪ್ನಿಗೆ ಒಳ್ಳೆ ಹೆಸರು ತಂದ್ಕೊಡ್ತೀವಿ. ಖಂಡಿತ ಮಾಡಿ. ಓಕೆ, ತುಂಬಾ ತುಂಬಾ ಜನಗಳು ತಿಳ್ಕೊಳ್ಳೇಬೇಕಾದಂತಹ ಒಂದು ಚರ್ಚೆ ಅಂತ ನನಗನ್ನಿಸ್ತಾ ಇದೆ ಇದು. ಯಾಕೆಂತಂದ್ರೆ ಗಾಳಿಯಿಂದ ಬೈಕ್ ಓಡುತ್ತೆ ಅಂತಂದ್ರೆ ಚಿಕ್ಕ ಮಕ್ಕಳು ಕೂಡ ನಕ್ ಬಿಡ್ತಾರೆ, ದೊಡ್ಡವ್ರು ಬಿಡಿ ಚಿಕ್ಕ ಮಕ್ಕಳು ಕೂಡ ನಕ್ ಬಿಡ್ತಾರೆ. ಆದರೆ ಅದನ್ನು ನೀವು ಸಾಧ್ಯ ಮಾಡಿರ್ತಕ್ಕಂಥದ್ದು ಈ ಒಂದು ಇನ್ವೆನ್ಷನನ್ನು, ಈ ಒಂದು ಆವಿಷ್ಕಾರವನ್ನು ಇಷ್ಟಕ್ಕೆ ಬಿಡೋದು ಬೇಡ. ಖಂಡಿತವಾಗಿ ನಿಮಗೆ ಸಿಗಬೇಕಾದಂತಹ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಆದಷ್ಟು ಬೇಗ ಏರ್ ಬೈಕ್ ಅಂತ ನಾವೇನು ತೋರಿಸ್ತಾ ಇದ್ದೀವಿ ಆ ಒಂದು ಮಾಡೆಲಿನ ಏರ್ ಬೈಕ್ ರೋಡ್ಗೆ ಬರಲಿ, ನಾವು ಕೂಡ ಏರ್ ಬೈಕ್ನಲ್ಲಿ ಓಡಾಡೋ ಹಾಗಾಗಲಿ, ನಿಮ್ಮ ಒಂದು ಸಾಧನೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಗೆಲ್ಲರಿಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಏರ್ ಬೈಕ್ ಅಂತಂದರೆ ಏನಪ್ಪ ಇದು ಅಂತ ಬಹಳ ಕುತೂಹಲ ಆಗ್ತಾ ಇತ್ತು. ಸೊ ಸಾಕಷ್ಟು ಸಾಧನೆ, ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಯಾವುದಾದ್ರೂ ಒಂದು ದೊಡ್ಡ ಆಟೋಮೊಬೈಲ್ ಕಂಪ್ನಿ, ಗ್ರಾಮೀಣ ವಿದ್ಯಾರ್ಥಿಗಳು ಪ್ರಮುಖವಾಗಿ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳು ಗ್ರಾಮೀಣದಿಂದ ಹಳ್ಳಿಗಳಿಂದ ಬಂದು ಈ ಥರದ ಒಂದು ಒಂದು ಇನ್ವೆನ್ಷನನ್ನು ಮಾಡಿದ್ದಾರೆ, ಒಂದು ಸಂಶೋಧನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗಲೇಬೇಕಾಗುತ್ತೆ. ಆ ರೀತಿ ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.